ನಮಸ್ಕಾರ. ಈ ವಿಡಿಯೋದಲ್ಲಿ ಹೇಳಲು ಹೊರಟಿರುವುದು ಪ್ರತಿಯೊಬ್ಬ ರೈತನಿಗೆ ಬೇಕಾದ ಮಾಹಿತಿ ಎನ್ನಬಹುದು. ಏಕೆಂದರೆ ರೈತ ತನ್ನ ಹೊಲದಲ್ಲಿ ಬೆಳೆದಿರುವ ಬೆಳೆಯನ್ನು ಬೆಳೆ ಸಮೀಕ್ಷೆ ಕಂಪಲ್ಸರಿ ಪ್ರತಿ ವರ್ಷ ಮಾಡಲೇಬೇಕಾಗುತ್ತೆ. ರೈತನು ಸ್ವತಃ ತನ್ನ ಹೊಲದಲ್ಲಿ ಬೆಳೆದಿರುವ ಬೆಳೆಯನ್ನು ತಾನೇ ಬೆಳೆ ಸಮೀಕ್ಷೆ ಹೇಗೆ ಮಾಡ್ಕೋಬಹುದು, ಲೈವ್ ಆಗಿ ಬೆಳೆ ಸಮೀಕ್ಷೆ ಮಾಡಿರುವುದನ್ನು ತೋರಿಸ್ತಾ ಇದ್ದೇವೆ. ಈ ವಿಡಿಯೋ ನೋಡ್ತಾ ಇರುವವರಿಗೆ ಹೇಳೋದು ಒಂದೇ ಮಾತು, ವಿಡಿಯೋ ಎಂಡ್ವರೆಗೆ ನೋಡಿದರೆ ಮಾತ್ರ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ, ಮಧ್ಯದಲ್ಲಿ ಬಿಟ್ಟರೆ ಅರ್ಥ ಆಗೋದಿಲ್ಲ. ಕರ್ನಾಟಕದ ಪ್ರತಿಯೊಬ್ಬರಿಗೂ ಅತೀ ಅವಶ್ಯಕತೆ ಉಳ್ಳ ವಿಡಿಯೋ ಇದು. ಅದಕ್ಕಾಗಿ ವಿಡಿಯೋ ಶೇರ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಕೊಡಿ. ಹಾಗಾದರೆ ಲೈವ್ ಆಗಿ ಬೆಳೆ ಸಮೀಕ್ಷೆ ಮಾಡುವುದನ್ನು ನೋಡೋಣ, ಬನ್ನಿ. ಖರೀಫ್ ಫಾರ್ಮರ್ ಕ್ರಾಪ್ 2022-23 ಇದು ರಾಜ್ಯ ಸರ್ಕಾರದ ಅಧಿಕೃತ ಆ್ಯಪ್ ಆಗಿದ್ದು, ಇದನ್ನು ನಾವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿಬಿಟ್ಟು ಖರೀಫ್ ಫಾರ್ಮರ್ ಕ್ರಾಪ್ ಅಂತ ಟೈಪ್ ಮಾಡಿದರೆ ಇದು ಬರುತ್ತದೆ. ನಾನು ಆಲ್ರೆಡಿ ಹಿಂದೆ ಮಾಡ್ಕೊಂಡಿದ್ದೀನಿ, ಇದನ್ನೇ ನಾನು ನೇರವಾಗಿ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ, ನೀವು ಗಮನಿಸ್ಬೋದು. ಮೊಟ್ಟ ಮೊದಲನೇದಾಗಿ ಇದನ್ನು ಓಪನ್ ಮಾಡೋಣ. ಇಲ್ಲಿ ನೋಡಿ ಕಾಣಿಸ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಮುಂಗಾರು ರೈತ ಬೆಳೆ ಸಮೀಕ್ಷೆ 2022-23. ಇವಾಗ ಮುಂಗಾರಿನ ಸಮಯ, ಅದು ಆ್ಯಪ್ನೇ ಕೇಳ್ತಾ ಇದೆ, ನೀವು ಗಮನಿಸ್ಬೋದು ಇಲ್ಲಿ ಸರಿ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಸಮೀಕ್ಷೆ ಕೈಗೊಳ್ಳುತ್ತಿರುವ ಋತು ಮುಂಗಾರು, ನಿಮ್ಮ ಆಯ್ಕೆ ಸರಿಯಾಗಿದೆ ಅಂತ ಕೇಳ್ತಾ ಇದೆ ಇಲ್ಲಿ. ನೀವು ಹೌದು, ಇವಾಗ ಇರೋದೇ ಮುಂಗಾರು, ಜುಲೈ ಸಮಯ ಸರಿಯಾಗಿ ಇರೋದರಿಂದ ಇದನ್ನು ನಾವು ಹೌದು ಎಂದು ಕ್ಲಿಕ್ ಮಾಡಬೇಕು. ಬಳಕೆದಾರನ ಐ ಡಿ, ನಮ್ಮ ಮೊಬೈಲ್ ನಂಬರ್ ದಾಖಲಿಸಬೇಕು. ನಾನು ಈಗಾಗಲೇ ನನ್ನ ಮೊಬೈಲ್ ನಂಬರ್ ಇಲ್ಲಿ ದಾಖಲಿಸೋದ್ರಿಂದ ಅದು ನೇರವಾಗಿ ಇಲ್ಲಿ ಬರ್ತಾ ಇದೆ. ಇವಾಗ ನಾವು ಮುಂಗಾರು ರೈತ ಬೆಳೆ ಸಮೀಕ್ಷೆ 2022-23 ಆಯ್ಕೆ ಮಾಡಿಕೊಂಡು ಆರಂಭಿಸು ಎಂದು ಇಲ್ಲಿ ಕ್ಲಿಕ್ ಮಾಡಬೇಕು. ನೀವು ಗಮನಿಸಬಹುದು ಕೆಲವು ಇಲ್ಲಿ ಆಪ್ಷನ್ಗಳಿವೆ. ಮೊಟ್ಟ ಮೊದಲನೇದಾಗಿ ಡೌನ್ಲೋಡ್ ಮಾಸ್ಟರ್ ಇವರ, ಆಮೇಲೆ ಡೌನ್ಲೋಡ್ ಪಹಣಿ ಮತ್ತು ಮಾಲೀಕರ ಇವರ, ಬೆಳೆಗೆ ಸಮೀಕ್ಷೆ ಆರಂಭಿಸು, ಅಪ್ಲೋಡ್ ಮಾಡು, ಬೆಳೆಗೆ ಸಮೀಕ್ಷೆ ವರದಿ, ಒಟ್ಟಾಗಿ ಇಲ್ಲಿ 5 ಕಾಲಮ್ಗಳಿವೆ. ಒಂದನೇದಾಗಿ ನಾವು ಈ ಸದರಿ ಲೊಕೇಶನ್ ಯಾವ ಲೊಕೇಶನ್ ನಿಂತಿದ್ವು ಅದನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಮೊದಲನೇದಾಗಿ. ಎರಡನೇದಾಗಿ ಜಮೀನಿನ ಮಾಲೀಕರ ಪಹಣಿಗಳನ್ನು ಮತ್ತು ಮಾಲೀಕರ ಇವರನ್ನು ಎರಡನೇದಾಗಿ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು. ತದನಂತರ ಬೆಳೆ ಸಮೀಕ್ಷೆ ಆರಂಭಿಸಬೇಕು. ಇಷ್ಟೆಲ್ಲ ಬೆಳೆ ಸಮೀಕ್ಷೆ ಆದ ಮೇಲೆ ನೀವು ಇಲ್ಲಿ ಗಮನಿಸ್ಬೋದು ಕಾಲಮ್ ನಂಬರ್ 4ರಲ್ಲಿ ಅಪ್ಲೋಡ್ ಮಾಡಿ, ನೀವು ಮಾಡಿದಂಥ ಬೆಳೆಯನ್ನು ಅಪ್ಲೋಡ್ ಮಾಡಬೇಕು. ಕೊನೆಯದಾಗಿ ಏನಪ್ಪ ಅಂದರೆ ಎಲ್ಲ ಮುಗಿದ ನಂತರ ನಾವು ಮಾಡಿದ್ದು ಸರಿ ಇದೆಯಾ ಅಂದು ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಬೆಳೆ ಸಮೀಕ್ಷೆ ವರದಿಯನ್ನು ಇಲ್ಲಿ ನೋಡ್ಬೋದು. ನಾವು ಇದೇ ಕಾಲಮ್ಮಲ್ಲಿ ಮಾಡೋಣ. ನಾವೀಗ ಡೌನ್ಲೋಡ್ ಮಾಸ್ಟರ್ ವಿವರ, ನೀವು ಈಗಾಗಲೇ ಮಾಸ್ಟರ್ ಡೌನ್ಲೋಡ್ ಮಾಡಿದ್ದೀರಾ, ಮತ್ತೊಮ್ಮೆ ನೋಡೋಣ ಬಯಸ್ತಾರಾ? ಹೌದು, ನಾವು ಈಗಾಗಲೇ ಮಾಸ್ಟರ್ ಮಾಡಿದ್ದೀನಿ ನಾನು, ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಹೌದು ಒಂದು ಇಲ್ಲಿ ಕ್ಲಿಕ್ ಮಾಡಬೇಕು. ಮಾಸ್ಟರ್ ವಿವರಗಳು ಡೌನ್ಲೋಡ್ ಯಶಸ್ವಿಯಾಗಿ ಆಗಿದೆ, ಸರಿಯಾಗಿದೆ. ಆಮೇಲೆ ನಾವು ಇಲ್ಲಿ ಎರಡನೇ ಕಾಲಮ್ ಹೇಳಬೇಕು, ಡೌನ್ಲೋಡ್ ಪಹಣಿ ಮತ್ತು ವಿವರ. ಇದು ಏನು ಹೇಳ್ತದಪ್ಪ ಅಂದ್ರೆ ನಿಮ್ಮ ಪಹಣಿ ಮತ್ತು ಮಾಲೀಕರ ವಿವರನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಇದನ್ನು ಕ್ಲಿಕ್ ಮಾಡೋಮೇಲೆ ಎರಡನೇ ಕಾಲಮ್ ನಮ್ಮಲ್ಲಿ ಮೊದಲನೇದಾಗಿ ನಿಮ್ಮ ಜಿಲ್ಲೆಯನ್ನು, ನಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನಾನು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ, ಅಥವಾ ಸ್ವತಃ ನನ್ನ ಜಮೀನಲ್ಲಿ ನಿಂತು ನಾನು ಇದನ್ನು ಮಾಡ್ತಾ ಇದ್ದೀನಿ. ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ, ನಮ್ಮ ತಾಲೂಕನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಮತ್ತು ನೀವು ಯಾವ ಹೋಬಳಿಯಲ್ಲಿ ಇದ್ದೀರಿ, ಯಾವ ಹೋಬಳಿಯಲ್ಲಿ ಬರುತ್ತೀರಿ ಸದರಿ ತಾಲೂಕು, ಅದನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ನಾವಿಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ನೀವು ಯಾವ ಊರಲ್ಲಿದ್ದೀರಿ ಅಥವಾ ನಿಮ್ಮ ಗ್ರಾಮ ಯಾವುದು, ಆ ಗ್ರಾಮವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಂಡಿದ್ವಿ. ನಮ್ಮ ಜಮೀನಿನ ಸರ್ವೇ ನಂಬರ ಇಲ್ಲಿ ದಾಖಲಿಸಬೇಕಾಗ್ತದೆ. ಅದನ್ನು ನೀವು ನೋಡ್ಬೋದು ಇಲ್ಲಿ, ನಾನು ನನ್ನ ಜಮೀನಿನ ಸರ್ವೇ ನಂಬರ್ನ ದಾಖಲಿಸ್ತೀನಿ. ಇಲ್ಲಿ ಸರ್ವೇ ನಂಬರ್ ವಿವರವನ್ನು ಸೆಳೆಯಿರಿ, ಅಂದರೆ ತೆಗೆದುಕೊಳ್ಳಿ. ಏನು ದಾಖಲಿಸಿದ್ದೀನಲ್ಲ ನಾನು ಹೀಗೆ, ಅದನ್ನು ಅದರ ವಿವರಗಳನ್ನು ಇಲ್ಲಿ ಪಡೆಯಬೇಕಾಗ್ತದೆ. ನಾವು ಸರ್ವೇ ನಂಬರ್ ವಿವರಗಳನ್ನು ಯಶಸ್ವಿಯಾಗಿ ಪಡೆಯಲಾಗಿದೆ, ಸರಿಯಾಗಿದೆ. ನಂತರ ಹಿಸಾ ನಂಬರ್ ನಾವು ಆಯ್ಕೆ ಮಾಡೋಕ್ಕೋಗ್ತದೆ. ಇಲ್ಲಿ ನನ್ನ ಹಿಸಾ ನಂಬರ್ ಯಾವುದೋ ಅದನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳೋಣ. ನನ್ನ ಸೆರೆಮನೆ ಇದೆ, ಮಾಲೀಕನ ಹೆಸರು ಆಯ್ಕೆ ಮಾಡಿಕೊಳ್ಳಬೇಕು. ಜಮೀನಿನ ಮಾಲೀಕನ ಹೆಸರು ಯಾವುದಿದೆ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಕಾಣ್ತಿದೆ. ಇದನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಕೆಳಗಡೆ ನೀವು ಗಮನಿಸ್ಬೋದು, ಒಟ್ಟು ಸದರಿ ಮಾಲೀಕರ ಹೆಸರಿನಲ್ಲಿರ್ತಕ್ಕಂಥ ಒಟ್ಟು ಜಮೀನು ಅದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಈಗ ಮಾಲೀಕರ ಸಂಬಂಧವನ್ನು ಆಯ್ಕೆ ಮಾಡಬೇಕು. ಇದರ ಅರ್ಥ ಇಷ್ಟೇ, ಸ್ವತಃ ಅವರೇ ಬೆಳೆ ಸಮೀಕ್ಷೆ ಮಾಡುತ್ತಿದ್ದರೆ ಅದನ್ನು ಸ್ವತಃ ಆಯ್ಕೆ ಮಾಡಬೇಕು.
ಅಥವಾ ಸ್ವತಃ ಮಾಡ್ತಿದ್ದಲ್ಲ ಪಕ್ಕದವರಾಗಲಿ ನಿಮ್ಮ ಸಹಾಯಕರಲ್ಲಿ ಯಾರಿಂದ್ರ ಬೇರೆಯವರಿಂದ ಮೊಬೈಲಿಂದ ನೀವು ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದರೆ ಅದನ್ನು ಅವರ ಹೆಸರಿನಲ್ಲಿ ಇಲ್ಲಿ ದಾಖಲಿಸಬೇಕಾಗುತ್ತದೆ. ಇಲ್ಲಿ ನಾನು ರೈತರ ಪರವಾಗಿ ಬೆಳೆಯನ್ನು ಮಾಹಿತಿ ದಾಖಲಿಸ್ತಿದ್ದೇನೆ ಎಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋತಿದ್ದೇನೆ. ಇದರ ಅರ್ಥ ಇಷ್ಟೇ, ರೈತರ ಪರವಾಗಿ ಬೆಳೆ ಮಾಹಿತಿಯನ್ನು ದಾಖಲಿಸ್ತಿದ್ದೇನೆ ಎಂದು ದಾಖಲಿಸಿದಾಗ ಆ ಸದರಿ ರೈತರ ಯಾರದ ಮಾಲೀಕರಿದ್ರೆ ಆ ಸದರಿ ರೈತರ ಮೊಬೈಲ್ ನಂಬರನ್ನು ನಾವು ಇಲ್ಲಿ ದಾಖಲಿಸಬೇಕಾಗುತ್ತದೆ. ನಾನು ದಾಖಲಿಸ್ತಾಯಿದ್ದೀನಿ, ನೋಡ್ಬೋದು ನೀವು ಇಲ್ಲಿ ಗಮನಿಸ್ಬೋದು. ಆಧಾರ್ ಸಂಖ್ಯೆಯನ್ನು ಇಲ್ಲಿ ದಾಖಲಿಸಿದೆ ಅಂದ್ರೆ ಯಾವ ರೈತನ ನೀವು ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೀರಿ ಸದರಿ ರೈತರ ಆಧಾರ್ ನಂಬರ್ನು ಇಲ್ಲಿ ದಾಖಲಿಸಬೇಕಾಗುತ್ತದೆ. ಆಧಾರ್ನಲ್ಲಿರುವಂತೆ ಹೆಸರು, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ರೈತರ ಆಧಾರ್ ಕಾರ್ಡಿನಲ್ಲಿ ಇರ್ತಕ್ಕಂಥ ಹೆಸರು ಯಾವುದಿದೆ ಅದನ್ನು ಇಲ್ಲಿ ದಾಖಲಿಸಬೇಕು. ಸಂಬಂಧ ಸೆಲ್ಫ್ ಒಂದಿಲ್ಲಿ ದಾಖಲಿಸಬೇಕು. ಸ್ಥ ಮಾಡಿದ್ರಿಂದ ಅವರು ಹುಟ್ಟಿದ ದಿನಾಂಕ, ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಹುಟ್ಟಿದ ದಿನಾಂಕನ ಇಲ್ಲಿ ನೀವು ದಾಖಲಿಸಬೇಕಾಗ್ತದ. ಯಾವ ಊರಿನಲ್ಲಿ ಇವಾಗ ಇದ್ದಿದ್ದರೆ ಅದನ್ನಲ್ಲಿ ವಾಸಸ್ಥಳ ಅದನ್ನು ವಿಳಾಸ ಬರೀಬೇಕಾಗ್ತದ. ಸದರಿ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಬೇಕು. ಇಷ್ಟೆಲ್ಲ ಆದ ನಂತರ ಇಲ್ಲಿ ಕೆಳಗಡೆ ರೈತರ ಆಧಾರ್ ಕಾರ್ಡ್ ಫೋಟೋವನ್ನು ನಾವು ತೆಗೆದುಕೊಳ್ತೇವೆ. ಯಾಕಂದರೆ ಇಲ್ಲಿ ನಮ್ಮ ಪಕ್ಕದ ಹೊಲದವ್ರದ್ದು ಸರ್ವೆ ಮಾಡುತ್ತಿರುವುದರಿಂದ ಇಲ್ಲಿ ಸದರಿ ರೈತರ ಆಧಾರ್ ಕಾರ್ಡ್ ಚಿತ್ರವನ್ನು ಮತ್ತು ರೈತರ ಒಪ್ಪಿಗೆ ಪತ್ರವನ್ನು ಇಲ್ಲಿ ನಾವು ಫೋಟೋ ತೆಗಿಬೇಕಾಗ್ತದೆ. ಇವಾಗ ಆಧಾರ್ ಕಾರ್ಡ್ ಛಾಯಾಚಿತ್ರ ತೆಗೆದುಕೊಳ್ಳೋಣ. ಈಗ ರೈತರದ್ದು ನೀವು ಗಮನಿಸ್ಬೋದು, ಇಲ್ಲಿ ನಾನು ತೆಗಿತಾ ಇದ್ದೀನಿ ಈಗ ಲೈವ್ ಆಗಿ. ರೈತರ ಆಧಾರ್ ಕಾರ್ಡ್ ಚಿತ್ರವನ್ನು ದಾಖಲಿಸಲಾಗಿದೆ ಇದರರ್ಥ. ಆಮೇಲೆ ರೈತರ ಒಪ್ಪಿಗೆ ಪತ್ರ, ಆ ರೈತರು ತಮ್ಮ ಜಮೀನನ್ನು ಸರ್ವೆ ಮಾಡಲು ಒಪ್ಪಿಗೆ ಕೊಡ್ತಕ್ಕಂಥ ಲೆಟರನ್ನು ಇಲ್ಲಿ ನಾವು ದಾಖಲಿಸಬೇಕಾಗ್ತದೆ. ಅದನ್ನು ಅದರ ಚಿತ್ರ ಸಹಿತ ನಾವು ಇಲ್ಲಿ ತಗೋತಾ ಇದ್ದೀವಿ. ನೀವು ಗಮನಿಸ್ಬೋದು ಇಲ್ಲಿ ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ. ಇಷ್ಟೆಲ್ಲ ಆದ ನಂತರ ಕೆಳಗೆ ಸೂಚನೆ ಇದೆ, ಜಮೀನಿನ ಮಾಲೀಕರ ಆಧಾರ ವಿವರ ದಾಖಲಿಸಿಕೊಂಡು ದೃಢೀಕರಿಸುತ್ತೇನೆ. ಈಗ ಕೊನೆಯದಾಗಿ ಪಹಣಿ ವಿವರ ಅಂದರೆ ನಾವು ಮೇಲೆ ದಾಖಲಿಸಲಾದ ಸರ್ವೆ ನಂಬರ ಮತ್ತು ಹಿಸಾ ನಂಬರ್ ವಿವರಗಳನ್ನು ಇಲ್ಲಿ ನಾವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಪಹಣಿ ವಿವರ ಡೌನ್ಲೋಡ್ ಮಾಡಲಾಗಿದೆ. ಮುಂಗಾರು ಸಮಜ ಯಶಸ್ವಿಯಾಗಿ ಡೌನ್ಲೋಡ್ ಮಾಡಲಾಗಿದೆ. ಇವಾಗ ಕೇವಲ ನನ್ನ ಜಮೀನಲ್ಲಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಯಶಸ್ವಿಯಾಗಿ ಈ ಆ್ಯಪ್ನಲ್ಲಿ ತೆಗೆದುಕೊಳ್ಳಬೇಕು. ಇವಾಗ ಮುಂದೆ ಎಂದು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಇವಾಗ ನಮ್ಮದು ಆಲ್ರೆಡಿ ನಮ್ಮದು ನಾವು ಯಾವ ಜಮೀನಲ್ಲಿ ಇದ್ದೀವಿ ಸದರಿ ಜಮೀನಿನ ಲೊಕೇಶನ್ನ ಆಟೋಮೆಟಿಕ್ಕಾಗಿ ಇಲ್ಲಿ ಕಾಣ್ತಾ ಇದ್ದೀವಿ. ನೀವು ಗಮನಿಸ್ಬೋದು ಇಲ್ಲಿ ನಮ್ಮ ಜಮೀನು ಸರ್ವೆ ನಮಗೆ ಇಲ್ಲಿ ದಾಖಲಿಸೋಣ. ಇದನ್ನು ಇಲ್ಲಿ ನಾವು ಇಲ್ಲಿ ದಾಖಲಿಸೋಣ, ನಮ್ಮ ಸರ್ವೆ ನಂಬರ್ ಮತ್ತು ಹೆಸರು ನಂಬರ್ ದಾಖಲಿಸೋಣ. ಇವಾಗ ಮಾಲೀಕನ ಹೆಸರು ಆಯ್ಕೆ ಮಾಡಿಕೊಳ್ಳೋಣ. ಒಟ್ಟು ಆಟೋಮೆಟಿಕ್ಕಾಗಿ ಇಲ್ಲಿ ನಮ್ಮ ಜಮೀನಲ್ಲಿರ್ತಕ್ಕ ಎಷ್ಟು ವಿಸ್ತೀರ್ಣ ಇಲ್ಲಿ ಕಾಣ್ತಾ ಇದೆ ನೀವು ನೋಡ್ಬೋದು. ಇಲ್ಲಿ 3 ಎಕರೆ 21 ಗಂಟೆ ಇದೆ. ಇವಾಗ ನಾವು ಬೆಳೆ ವಿವರ ದಾಖಲಿ ಮಾಡಿಕೊಳ್ಳೋಣ. ಬೆಳೆ ವಿವರ ದಾಖಲಿಸಿ ನೀವು ಗಮನಿಸ್ಬೋದು ಇಲ್ಲಿ ಸದರಿ ಜಮೀನಿನ ಹೆಸರು, ಸರ್ವೆ ನಂಬರು, ವಿಸಾ ನಂಬರು, ಒಟ್ಟು ವಿಸ್ತೀರ್ಣ ಇಲ್ಲಿ ಕಾಣ್ತಾ ಇದೆ. ನಮ್ಮ ಹೊಲದಲ್ಲಿ ಇವಾಗ ಯಾವ ಬೆಳೆ ಬಿತ್ತು ಅದನ್ನು ದಾಖಲಿಸೋಣ. ನೀವು ಗಮನಿಸ್ಬೋದು ಇಲ್ಲಿ ರೈತರ ಜಮೀನಿನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿದೆಯೇ? ನಾವು ಇಲ್ಲ ಅಂತ ದಾಖಲಿಸ್ಬೇಕಾಗ್ತದೆ. ನಮ್ಮಲ್ಲಿ ಯಾವುದೇ ರೀತಿಯ ಮನೆ ಆಗಲಿ, ಕೊಟ್ಟಿಗೆ ಆಗಲಿ, ಹೊಂಡ ಆಗಲಿ, ಬಾವಿ ಆಗಲಿ ನಮ್ಮ ಜಮೀನಿನಲ್ಲಿ ಇರುವುದಿಲ್ಲ. ಆದ್ದರಿಂದ ಇಲ್ಲ ಎಂದು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಎರಡನೇ ಪ್ರಶ್ನೆ ನೋಡಲಿ, ಈ ತಾಕಿನಲ್ಲಿ ಅಂದರೆ ಈ ಪ್ರದೇಶದಲ್ಲಿ ಆಯ್ಕೆ ಮಾಡಿದ ಪ್ರದೇಶದಲ್ಲಿ ಬೀಳು ಪ್ರದೇಶ ಇದೆಯಾ, ಖಾಲಿ ಇರುವ ಪ್ರದೇಶ ಇದೆಯಾ ಅಂತ ಕೇಳ್ತಾ ಇದೆ. ಇಲ್ಲಿ ನಾವು ಇಲ್ಲ ಎಂದು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಮೂರನೇ ಪ್ರಶ್ನೆ ನೋಡೋಣ, ಈ ತಾಕಿನಲ್ಲಿ ಬೆಳೆ ಕಟಾವು ಪ್ರದೇಶ ಇದೆಯಾ ಅಂತ ಕೇಳ್ತಾ ಇದೆ. ನಾವು ಇಲ್ಲೆಂದು ಆಯ್ಕೆ ಮಾಡಬೇಕು, ಯಾಕಂದರೆ ನಮ್ಮ ಈ ಸದ್ಯದಲ್ಲಿ ನಮ್ಮದು ಯಾವ್ಯಾವ ಬೆಳೆಯ ಕಟಾವು ಪ್ರದೇಶ ಇರುವುದಿಲ್ಲ ಎಂದು ಇಲ್ಲಿ ಕಾಣ್ಬೋದು. ಇವಾಗ ಲಾಸ್ಟ್ ಕೊನೆಯದಾಗಿ ಜಮೀನಲ್ಲಿ ಬೆಳೆದ ವಿವರಗಳನ್ನು ದಾಖಲಿಸಿ ಎಂದು ಕೇಳ್ತಾ ಇದ್ದೆ. ಇಲ್ಲಿ ನಾವು ನಮ್ಮ ಸದರಿ ಜಮೀನಲ್ಲಿ ಯಾವ ಬೆಳೆ ಬೆಳೆಯುವುದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದನ್ನು ದಾಖಲಿಸಿ ಎಂದು ಕೇಳ್ತಾ ಇದ್ದೆ. ಇಲ್ಲಿ ನಾವು ನಮ್ಮ ಜಮೀನಲ್ಲಿ ನಾನು ಯಾವ ಜಮೀನು ಬೆಳೆಕೊಂಡಿದ್ರು ಅದನ್ನು ಇಲ್ಲಿ ದಾಖಲಿಸಬೇಕಾಗುತ್ತದೆ. ಕಬ್ಬು, ನಮ್ಮ ಜಮೀನಲ್ಲಿ ನಾನು ಶುಗರ್ ಕೇನ್ ಅಂದರೆ ಕಬ್ಬನ್ನು ನಾನು ನಾಟಿ ಮಾಡಿದ್ದೇನೆ ಅದನ್ನು ಇಲ್ಲಿ ದಾಖಲಿಸಬೇಕಾಗ್ತದೆ.
ಇವಾಗ ಬಿತ್ತನೆ ಸಮಯ ಅಂದರೆ ನೀವು ಯಾವ ವರ್ಷ ಈ ಕಬ್ಬನ್ನು ನಾಟಿ ಮಾಡಿದರೆ ಅದನ್ನು ಇಲ್ಲಿ ಕೇಳ್ತಾ ಇದೆ. ಅದನ್ನು ನಾವು ಇಲ್ಲಿ ದಾಖಲಿಸಬೇಕು. ಯಾವ ವರ್ಷ ಅಂತ ಕೇಳ್ತಾ ಇದೆ, ವರ್ಷ 2022 ಜನವರಿ ತಿಂಗಳು ಮೊದಲನೇ ವಾರ ನಾನು ಕಬ್ಬು ನಾಟಿ ಮಾಡಿದ ಸಮಯದ ಹೇಳ್ತಾ ಇದ್ದೀನಿ. ನಾನಿಲ್ಲಿ ನೀರಾವರಿ ಇದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನೀರಾವರಿ ಇದೆಯೇ ನಮ್ಮ ಹತ್ತಿರ, ಆದ್ದರಿಂದ ನೀರಾವರಿ ಮೂಲ ಅಂತ ಕೇಳ್ತಾ ಇದೆ. ಇಲ್ಲಿ ಬಾವಿ ಮತ್ತು ಕೊಳವೆ ಬಾವಿ ಇದನ್ನು ದಾಖಲಿಸಬೇಕು. ಯಾಕಂತಂದರೆ ನಮ್ಮ ಜಮೀನಲ್ಲಿ ಬಾವಿ ಇದೆ ಅಥವಾ ಕೊಳವೆ ಬಾವಿ ಇದೆ, ಅದನ್ನು ದಾಖಲಿಸಬೇಕು. ಕಬ್ಬನ್ನು ನೀವು ಎಷ್ಟು ವಿಸ್ತೀರ್ಣದಲ್ಲಿ ನಾಟಿದ್ದೀರಿ, ಇದರರ್ಥ ಎಷ್ಟೇ, ಒಟ್ಟು ವಿಸ್ತೀರ್ಣ 3 ಎಕರೆ 20 ಗಂಟೆ 21 ಗಂಟೆ ಇರೋದರಿಂದ ಕಬ್ಬು ಎಷ್ಟು ಎಕರೆ ನೀವು ಬಿತ್ತಿದ್ರಿ ನಾಟಿದ್ರಿ ಅನ್ನೋದನ್ನು ಇಲ್ಲಿ ನಾವು ದಾಖಲಿಸಬೇಕಾಗ್ತದೆ. 3 ಎಕರೆ 21 ಗಂಟೆ ನಾಟಿದ್ದೇವೆ. ಕೊನೆಯದಾಗಿ ಇಲ್ಲಿ ಛಾಯಾಚಿತ್ರ ಸೆರೆ ಹಿಡಿಯಿರಿ, ಅಂದರೆ ನೀವು ನಾಟಿ ಮಾಡಿದ ಬೆಳೆಯ ಫೋಟೋವನ್ನು ನೀವು ಇಲ್ಲಿ ತೆಗೆದುಕೊಳ್ಳಬೇಕಾಗ್ತದೆ. ಇದರರ್ಥ ಅಷ್ಟೇ, ನೀವು ನಿಮ್ಮ ಹೊಲದಲ್ಲಿ ಬಿತ್ತಿದ ಅಥವಾ ನಾಟಿ ಮಾಡಿದ ಬೆಳೆಯ ಛಾಯಾಚಿತ್ರ ಇಲ್ಲಿ ತೆಗೆದುಕೊಳ್ಳಬೇಕು. ನಾವು ಇಲ್ಲಿ ಮೊದಲನೇ ಫೋಟೋ ತೆಗೆದುಕೊಳ್ಳೋಣ. ಮೊದಲನೇ ಫೋಟೋ ಆಯ್ಕೆ ಮಾಡಿಕೊಂಡಿದ್ದೀವಿ, ಸರಿಯಾಗಿದೆ. ಇವಾಗ ಎರಡನೇ ಫೋಟೋ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗ್ತದೆ. ಎರಡನೇ ಫೋಟೋವನ್ನು ಸದರಿ ಜಮೀನಿನ ಮತ್ತೊಂದು ಭಾಗಕ್ಕೆ ಹೋಗು ನಾವು ತೆಗೆದುಕೊಳ್ಳಬೇಕಾಗ್ತದೆ. ಈ ಭಾಗದಲ್ಲಿ ಹೋಗಿ ನಾನು ಫೋಟೋ ತೆಗಿತಾ ಇದ್ದೀನಿ. ಗಮನಿಸಬಹುದು ಇಲ್ಲಿ ಎರಡನೇ ಫೋಟೋ ತೆಗಿತಾ ಇದ್ದೇನೆ. ಇದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಕೊನೆಯದಾಗಿ ಕೊನೆಯ ಫೋಟೋ ನಾವು 3ನೇ ಫೋಟೋ ಛಾಯಾಚಿತ್ರ ತೆಗೆದುಕೊಳ್ಳಬೇಕು. ಅದನ್ನು ಮತ್ತೊಂದು ಭಾಗಕ್ಕೆ ಹೋಗಿ ಅಂದರೆ ಜಮೀನಿನ ಮಧ್ಯಭಾಗಕ್ಕೆ ಹೋಗ್ತಾ ಇರ್ತೀನಿ ನಾನು. ಈಗ ಅಲ್ಲಿ ಹೋಗಿ ಇದರ ಛಾಯಾಚಿತ್ರ ಹಿಡಿತೇನೆ. 3ನೇ ಫೋಟೋನ ಆಯ್ಕೆ ಮಾಡಿಕೊಳ್ಳೋಣ. 3ನೇ ಫೋಟೋ ಆಯ್ಕೆ ಮಾಡಿಕೊಂಡಿದ್ದೀನಿ, ಸರಿಯಾಗಿದೆ. ಎಲ್ಲ ಆದ ನಂತರ ನೀವು ಗಮನಿಸಬಹುದು ಇಲ್ಲಿ ಮಾಹಿತಿ ನಾವು ನೋಡಿಕೊಳ್ಳಬೇಕು. ಮೊದಲನೇದಾಗಿ ನಮ್ಮ ಸರ್ವೆ ನಂಬರು ಸರಿಯಾಗಿ ಇಲ್ಲಿ ನಾವು ಗಮನಿಸಬೇಕು. ಅದರಂತೆ ಒಟ್ಟು ವಿಸ್ತೀರ್ಣ ನಾವು ಗಮನಿಸಬೇಕು. ಅದರಂತೆ ಯಾವ ವರ್ಷ ಯಾವ ತಿಂಗಳಲ್ಲಿ ನೀವು ನಾಟಿ ಮಾಡಿದರೆ ಅದನ್ನು ಇಲ್ಲಿ ನೀವು ಎಲ್ಲ ಗಮನಿಸಬೇಕು. ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಅದನ್ನು ನೀವು ಮಾಹಿತಿ ಸೇರಿಸಿ ಅಂದರೆ ಕೆಳಗಡೆ ಕಾಲಮ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಬೇಕು. ಮಾಹಿತಿಯನ್ನು ಉಳಿಸಲಾಗಿದೆ, ವಿವರವನ್ನು ಉಳಿಸಿ ಅಂತ ಇಲ್ಲಿ ಕೇಳ್ತಾ ಇದೆ. ವಿವರವನ್ನು ಉಳಿಸಲಾಗಿದೆ ಅಂತ ಕೇಳಬೇಕು. ಇಲ್ಲಿ ಗಮನಿಸ್ಬೋದು ಕೊನೆಯದಾಗಿ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಕಂಡೀಷನ್. ಇಲ್ಲಿ ಮಾಲೀಕರ ಹೆಸರು ನಾವು ಗಮನಿಸಬೇಕು, ಇಲ್ಲಿ ಕರೆಕ್ಟ್ ಇದೆಯೇ ತಪ್ಪಿದೆ ಅಂತ. ಸರ್ವೆ ನಂಬರ್ ನಾವು ಇಲ್ಲಿ ಗಮನಿಸಬೇಕು. ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತ ಗಮನಿಸಬೇಕು. ನಾವು ಎಷ್ಟು ವಿಸ್ತೀರ್ಣದಲ್ಲಿ ಸದರಿ ಬೆಳೆಯನ್ನು ನಾವು ಇಲ್ಲಿ ದಾಖಲಿಸಬೋ ಅದನ್ನು ನೋಡಬೇಕು. ಎಲ್ಲವೂ ಸರಿಯಾಗಿದ್ದಲ್ಲಿ ಬೆಳೆಯವರೆಗೂ ಮಾಹಿತಿ ಉಳಿಸಲಾಗಿದೆ, ಸರಿಯಾಗಿದೆ. ಮೊಬೈಲ್ ಮಾಲೀಕರ ಸಂಖ್ಯೆ ಯಶಸ್ವಿಯಾಗಿ ಅಪ್ಲೋಡ್ ಮಾಡಲಾಗಿದೆ ಅದನ್ನು ಇಲ್ಲಿ ಕಲೆಕ್ಟ್ ಮಾಡಬೇಕು.